ಕಳೆದ ಮೂರು ದಿನದಿಂದ ಅಂದರೆ ಮೊನ್ನೆ ಸೋಮವಾರ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಆರಂಭ ಆಯಿತು ಮೊದಲ ದಿನ ಸ್ವಲ್ಪ ಆಯಿತು ನಿನ್ನೆ ಎರಡನೇ ದಿನ ಸ್ವಲ್ಪ ಆಯಿತು ಇದರ ಮಧ್ಯದಲ್ಲಿ ಸ್ವಲ್ಪ ಹೈಡ್ರಾಮಾಗಳು ನಡೆಯಿತು ಪ್ರಭಾವಿಗಳ ಕಟ್ಟಡಗಳನ್ನು ಮುಟ್ಟೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮೀನಾಮೇಷ ಎಣಿಸಬೇಕಾದಂತಹ ಸ್ಥಿತಿ ಬಂತು ಆದರೆ ಜನಸಾಮಾನ್ಯರ ಬಿಲ್ಡಿಂಗ್ ಅಂತೂ ಡೆಮಾಲಿಶ್ ಆಗ್ತಾನೇ ಇದೆ ಇವತ್ತು ಮೂರನೇ ದಿನ ಇವತ್ತು ಕೂಡ ಮುಂದುವರಿಯುತ್ತೆ ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ ಕಳೆದ ಎರಡು ದಿನಗಳಿಂದ ಮೂವತ್ತ್ ಮೂರು ಜಾಗಗಳಲ್ಲಿ ತೆರವು ಕಾರ್ಯಾಚರಣೆ ನಡೆದಿತ್ತು ಅಂದರೆ ಮೊದಲನೇ ದಿನ ಹದಿನೈದು ಎರಡನೇ ದಿನ ಹದಿನೆಂಟು ಕಡೆ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಮೂರನೇ ದಿನವಾದ ಇವತ್ತು ಕೂಡ ಹಲವು ಪ್ರದೇಶಗಳಲ್ಲಿ ತೆರವು ಕಾರ್ಯಾಚರಣೆ ಬಿರುಸಾಗಿ ಸಾಗುತ್ತೆ ಜೊತೆಗೆ ಈವರೆಗೆ ನಡೆದ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಒಂದಿಷ್ಟು ಕಟ್ಟಡಗಳನ್ನು ಸರಿಯಾಗಿ ನೆಲಸಮ ಮಾಡಿರಲಿಲ್ಲ ಇದೆಲ್ಲವನ್ನ ಮತ್ತೊಮ್ಮೆ ಮರು ಒತ್ತುವರಿ ತೆರವನ್ನು ಮಾಡಲಿದ್ದಾರೆ ಮರು ತೆರವುದು ಮರು ಒತ್ತುವರಿ ತೆರವಲ್ಲ ಮರು ತೆರವು ಕಾರ್ಯಾಚರಣೆ ಮೊದಲಿಗೆ ಏನು ಹೇಳಿದ್ರು ಇವರು ಆರಂಭದಲ್ಲಿ ನಾವು ಕೇವಲ ಕಾಂಪೌಂಡ್ಗಳನ್ನು ಹೊಡಿತೀವಿ ಅಥವಾ ಸಜ್ಜಾಗಳನ್ನು ಹೊಡಿತೀವಿ ಇದು ಆ ಮನೆಯ ಮಾಲೀಕರಿಗೆ ಒಂದು ಎಚ್ಚರಿಕೆ ಅವ್ರನ್ನ ನಾವು ಮಾರ್ಕ್ ಮಾಡಿರೋ ಅಷ್ಟು ಜಾಗವನ್ನು ಅವರೇ ಒತ್ತುವರಿ ಮಾಡಿಕೊಟ್ಟು ಯಾಕೆಂದರೆ ಇದು ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ ಅವ್ರ ದುಡ್ಡಲ್ಲಿ ಅವರೇ ಮಾಡ್ಬೇಕು ಯಾಕೆಂದರೆ ಇದು ತುಂಬಾ ತಪ್ಪು ಮಾಡಿದ್ದಾರೆ ಅವರೇ ಹಾಗಾಗಿ ಅವರೇ ಮಾಡಿಕೊಡ್ಲಿ ಅಂತಲೂ ಕೂಡ ಕೇಳ್ಕೊಂಡಿದ್ರು ಆದರೆ ಈಗ ಯಾಕೋ ಮನೆಯ ಮಾಲೀಕರು ಮಾಡೋ ರೀತಿ ಕಂಡು ಬರ್ತಾ ಇಲ್ಲ ತುಂಬ ತಡ ಆಗುತ್ತೆ ಸೊ ಹಾಗಾಗಿ ನಾವೀಗ ನಾವೇ ಮರು ಒತ್ತುವರಿ ಕಾರ್ಯವನ್ನು ಮಾಡ್ಬಿಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಎಲ್ಲೆಲ್ಲಿ ಒತ್ತುವರಿ ತೆರವು ಅಂತಕ್ಕಂಥದ್ದು ನೋಡೋಣ ಎರಡು ಭಾಗ ಇದೆ ಇದರಲ್ಲಿ ಮೊದಲಿಗೆ ಇವತ್ತು ಒತ್ತುವರಿ ತೆರವು ಎಲ್ಲೆಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಪಾಪರೆಡ್ಡಿ ಲೇಔಟ್ ನ ವಾಗ್ದೇವಿ ಸ್ಕೂಲ್ನಿಂದ ವರ್ತೂರು ಕೆರೆ ಭಾಗದವರೆಗೆ ಅಲ್ಲಿಗೆ ನಿಮಗೆ ನೋಡಿ ಒಂದು ಕೆರೆ ಸಿಕ್ತು ಎಂಡಲ್ಲಿ ಅಂದ್ರೆ ಅಲ್ಲಿಗೆ ಒಂದು ಹಂತದ ತೆರವು ಕಾರ್ಯಾಚರಣೆ ಮುಕ್ತಾಯ ಆಯ್ತು ಅಂತ ಯಾವಾಗ್ಲೂ ಕೂಡ ನಿಮಗೆ ಒಂದು ಏರಿಯಾದಿಂದ ಶುರು ಮಾಡಿದ್ರೆ ಆ ರಾಜಕಾಲುವೆ ಯಾವ ಕೆರೆಗೆ ಹೋಗಿ ಕನೆಕ್ಟ್ ಆಗ್ತಾ ಇತ್ತು ಅಲ್ಲಿ ತನಕ ಕ್ಲಿಯರ್ ಆಗ್ಬಿಟ್ರೆ ನಿಮಗೆ ಒಂದ್ ಹಂತ ಕ್ಲಿಯರ್ ಆಗ ಆ ಕೆರೆಯಿಂದ ಮುಂದಕ್ಕೆ ಬೇಕಾದ್ರೆ ಇನ್ನೊಂದು ಎರಡನೇ ಹಂತ ಸೊ ಹಾಗಾಗಿ ಇವಾಗ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಪಾಪರೆಡ್ಡಿ ಲೇಔಟ್ ನ ವಾಗ್ದೇವಿ ಸ್ಕೂಲ್ ನಿಂದ ವರ್ತೂರು ಕೆರೆ ಅಂತಂದ್ರೆ ಅಲ್ಲಿಗೆ ಒಂದು ಹಂತ ಆಗುತ್ತೆ ಎರಡನೇದು ಶಾಂತಿನಿಕೇತನ ಲೇಔಟ್ ನಿಂದ ರಿಂಗ್ ರೋಡ್ ಭಾಗಕ್ಕೆ ಹೋಗ್ತಾರಂತೆ ಅಲ್ಲೂ ಕೂಡ ಒತ್ತುವರಿ ತೆರವನ್ನ ಮಾಡ್ತೀವಿ ಅಂತ ಮಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಈಗಾಗ್ಲೇನೆ ತೆರವು ಕಾರ್ಯಾಚರಣೆ ಆಗಬೇಕು ಚಲ್ಲಘಟ್ಟದಿಂದ ನಲ್ಪಾಡ್ ಅಕಾಡೆಮಿ ನಲ್ಪಾಡ್ ಅಕಾಡೆಮಿಗೆ ಹಾಗೆ ನೋಡಕ್ ಹೋದ್ರೆ ಹೋಗಿದ್ರು ಹೌದು ನೆನ್ನೆಲ್ಲ ಒಂದಷ್ಟು ಡ್ರಾಮಾ ಮಾಡಿದ್ರು ಒಳಗಡೆ ಹೋಗ್ಬಿಟ್ಟು ಕಾಂಪೌಂಡ್ ಒಳಗಡೆ ಒಂದಷ್ಟು ಅಂತ ಪ್ರಯತ್ನ ಮಾಡಿದ್ರು ಆಮೇಲಿನ ಒಂದಷ್ಟು ಹೈ ಇನ್ಫ್ಲೂಯೆನ್ಸ್ ಬಂತು ಅಂತ ಹೇಳಿದ್ರು ಕಾರ್ಯಕ್ರಮ ನಿಲ್ಲಿಸಿದ್ರು ಕಾರ್ಯವನ್ನ ಇವತ್ತು ಮತ್ತೆ ಮುಂದುವರಿಸ್ತಾರಂತೆ ಅಲ್ಲಿಂದ ಬೆಳ್ಳಂದೂರು ಕೆರೆಗೆ ಹೋಗುವ ಡ್ರೈನ್ ತನಕ ಅಲ್ಲೂ ಅಗೈನ್ ಇನ್ನೂ ಒಂದು ಹಂತ ಮುಗಿಯುತ್ತೆ ನಿಮಗೆ ಕೆರೆಯ ತನಕ ಹೋಗಿ ನಿಲ್ಸಿಬಿಟ್ರೆ ಆ ಭಾಗದ ರಾಜಕಾಲುವೆ ರೂಟ್ ಸಲೀಸಾಗ ಸಲೀಸಾಯ್ತು ಅಂತ ಅರ್ಥ ಹೀಗೆ ಪ್ಲಾನ್ ಮಾಡ್ಬೇಕು ಹೀಗೆ ನಡಿಬೇಕು ಯಾವಾಗ್ಲೂ ಕೂಡ ಕೆರೆಯಿಂದ ಕೆರೆಗೆ ಮಧ್ಯದಲ್ಲಿ ಬರತಕ್ಕಂತ ರಾಜಕಾಲುವೆಯ ಅಗಲ ಎಷ್ಟಿದೆ ಅದೇನಾದ್ರೂ ಒತ್ತುವರಿ ಆಗಿದ್ರೆ ಅದನ್ನು ದೊಡ್ಡದು ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಆ ಭಾಗದಲ್ಲಿ ನೀರು ಸರಾಗವಾಗಿ ಹೋಗುತ್ತೆ ಇನ್ನು ಮರು ಒತ್ತುವರಿ ತೆರವು ಕಾರ್ಯ ಬೇರೆ ಮಾಡ್ಬೇಕಲ್ಲ ಅರ್ಧಂಬರ್ಧ ಮಾಡಿದ್ರಲ್ಲ ಅದು ಎಲ್ಲೆಲ್ಲಿ ಮಾಡ್ತಾರೆ ಚಿನ್ನಪ್ಪನ ಹಳ್ಳಿನಲ್ಲಿ ಮಾಡ್ತಾರೆ ಮುನೇನ ಕೊಳಲಿನಲ್ಲಿ ಇನ್ನೂ ಕೂಡ ಮುಂದುವರಿಯುತ್ತೆ ನಿನ್ನೆ ನೀವು ನೋಡ್ತಾ ಇದ್ರಿ ಕೆಲವು ಬಿಲ್ಡಿಂಗ್ ಬರೀ ಕಾಂಪೌಂಡ್ ಮಾತ್ರ ಒಡೆದ್ರಿ ಅದು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಆ ಭಾಗದಲ್ಲೂ ಕೂಡ ಮಾಡ್ತಾರೆ ಇನ್ನು ಬಸವಣ್ಣ ನಗರ ಅಂತ ಒಂದು ಭಾಗ ಇವೆಲ್ಲವೂ ಕೂಡ ಮಾದೇವಪುರ ವಲಯಕ್ಕೆ ಬರುತ್ತೆ ಚಲ್ಲಘಟ್ಟ ಬಸವನಪುರ ಅದಾದ ನಂತರ ಪಾಪರೆಡ್ಡಿ ಲೇಔಟ್ ಶಾಂತಿನಿಕೇತನ ಲೇಔಟ್ ಎ ಇ ಸಿ ಎಸ್ ಲೇಔಟ್ ಸ್ಪೈಸಿ ಗಾರ್ಡನ್ ಇದೆಲ್ಲ ಕಡೆಯಲ್ಲೂ ಕೂಡ ಮರು ಒತ್ತುವರಿ ತೆರವು ಕಾರ್ಯಗಳು ನಡೆಯುತ್ತೆ ಇಲ್ಲಿ ನಾವು ಇಡೀ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಎರಡು ಭಾಗಗಳಲ್ಲಿ ನೋಡೋಣ ಏನ್ ಎರಡು ಭಾಗಗಳು ಒಂದು ಬಿಬಿಎಂಪಿ ಅಧಿಕಾರಿಗಳು ಮಾರ್ಕ್ ಮಾಡಿರೋ ಪ್ರಕಾರ ಫಸ್ಟ್ ಟೈಮ್ ಮಾರ್ಕ್ ಮಾಡಿರೋ ಪ್ರಕಾರ ಕಾರ್ಯ ನಡೀಬೇಕು ಕೆಲವು ಕಡೆ ಏನಾಗ್ತಾ ಇದೆ ತುಂಬಾ ಪ್ರಭಾವಿಗಳು ಪ್ರಭಾವವನ್ನು ತಂದು ಮರು ಮಾರ್ಕಿಂಗ್ ಅನ್ನು ಮಾಡ್ತಾ ಇದಾರಂತೆ ಅಂದ್ರೆ ಅವ್ರ ಜಾಗವನ್ನ ಸೇಫ್ ಮಾಡಿಕೊಂಡು ಅಕ್ಕಪಕ್ಕ ಎಲ್ಲ ಬಳಸ್ಕೊಂಡೆಲ್ಲ ತರ ಮಾಡ್ತಾ ಇದ್ದಾರಂತೆ ಡೈವರ್ಟ್ ಮಾಡೋ ತರ ಇದು ತಪ್ಪು ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಈಗ ನಲಪಾಡ್ ಹ್ಯಾರಿಸ್ ಅವರದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಬಾಗಮನೆ ಟೆಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮತ್ತೆ ಇನ್ನೊಂದು ಅದು ಯಾವ್ದೋ ಒಂದು ಏರಿಯಾ ಇವತ್ತು ಬೆಳಿಗ್ಗೆ ಬಂತು ಯಾರೋ ಅಲ್ಲಿ ಕಾರ್ಪೊರೇಟರ್ ಅಂತೆ ಮಾಜಿ ಕಾರ್ಪೊರೇಟರ್ ಅಂತೆ ಅವ್ರ ಲೇಔಟ್ ನ ಒಳಕ್ಕೆ ಹೋಗಕ್ಕೆ ಬಿಟ್ಟಿಲ್ಲ ಅವರು ಅವ್ರ ಇಡೀ ಲೇಔಟ್ ಮಧ್ಯದಲ್ಲೇ ರಾಜಕಾಲವೇ ಹೋಗುತ್ತೆ ಬಟ್ ಲೇಔಟ್ ಒಳಕ್ ಹೋಗಕ್ಕೆ ಬಿಟ್ಟಿಲ್ಲ ಅವ್ರು ಇವತ್ತೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಯಾವುದೇ ಮುಲಾಜಿ ಮುಲಾಜಿಲ್ದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರೇ ಹೇಳದ ಪ್ರಕಾರ ಬಿಬಿಎಂಪಿ ಅಧಿಕಾರಿಗಳು ಈ ತೆರವು ಒತ್ತುವರಿ ಕಾರ್ಯಾಚರಣೆಯಲ್ಲಿ ದಮ್ಮು ತಾಕತ್ತು ತೋರಿಸಬೇಕು ತೋರಿಸಿ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು ಬಟ್ ಪ್ರೊವೈಡೆಡ್ ಅಕಸ್ಮಾತ್ ಏನಾದರೂ ಒತ್ತುವರಿ ಆಗಿಲ್ಲ ಅಂತಂದ್ರೆ ಬಲವಂತ ಗೊತ್ತಾಯ್ತಲ್ಲ ಒತ್ತುವರಿ ಆಗಿದ್ರೆ ತಪ್ಪಿಲ್ಲ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ತಗೊಳ್ಳೇಬೇಕು ನವೆಂಬರ್ ತನಕ ಮಳೆ ಇದೆ ಮೇಲೆ ಈಗಲೇ ರೆಡಿ ಆಗಬೇಕು ಅಟ್ ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಇವತ್ತು ಈ ಕಾರ್ಯವನ್ನು ಮಾಡಿ ಇನ್ನು ನಿನ್ನೆ ಚಲ್ಲಘಟ್ಟದ ಶಾಸಕ ಹ್ಯಾರಿಸ್ ಹಾಗೆ ನಲಪಾಡ್ ಮಾಲೀಕತ್ವದ ನಲಪಾಡ್ ಅಕಾಡೆಮಿಯ ತೆರವು ಕಾರ್ಯಾಚರಣೆ ವೇಳೆ ಒಂದು ರೀತಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಯಿತು ಇವತ್ತು ಕೂಡ ಬುಲ್ಡೋಜರ್ ಕಾರ್ಯಾಚರಣೆ ನಡೆಯುತ್ತೆ ನೂರ ಐವತ್ತು ಮೀಟರ್ ಉದ್ದ ಎರಡು ಪಾಯಿಂಟ್ ಐದು ಮೀಟರ್ ಅಗಲವಿರುವಂತಹ ರಾಜ್ಯ ಕಾಲುವೆ ಒತ್ತುವರಿ ಸದ್ಯ ಐವತ್ತು ಮೀಟರ್ನಷ್ಟು ತೆರವಾಗಿದೆ ಇನ್ನು ಉಳಿದ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ ನಿನ್ನೆ ಕ್ಷಣಕ್ಕೊಂದು ನಾಟಕವಾಡಿ ರಾಜ್ಯ ಕಾಲುವೆ ಒತ್ತುವರಿ ಮಾಡೇ ಇಲ್ಲ ಅಂತ ಶಾಸಕ ಹ್ಯಾರಿಸ್ ಸೇರಿದಂತೆ ಅಕಾಡೆಮಿಯ ಸಿಬ್ಬಂದಿ ಕೂಡ ವಾದ ಮಾಡಿಸಿದ್ರು ಹೀಗಾಗಿ ಇಂದಿನ ಕಾರ್ಯಾಚರಣೆ ವೇಳೆ ಕೂಡ ಹೈಡ್ರಾಮಾ ನಡೆಯುವುದು ಖಚಿತವಾಗಿದೆ ಇನ್ನು ಒತ್ತೂರಿ ಭಾಗದಲ್ಲಿ ಕಾಂಪೌಂಡ್ ಕಟ್ಟಿ ಫೆನ್ಸಿಂಗ್ ಕೂಡ ಮಾಡಲಾಗಿದೆ ಇದೆಲ್ಲ ಸಮಸ್ಯೆ ಬಂದಿದೆ ನಿಜ ಸಮಸ್ಯೆ ಬಂದಾಗ ಸಮಸ್ಯೆ ಬಗೆ ಹರಿದಿರ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ಈಗ ಅನುದಾನದಲ್ಲಿ ಈ ಕಾಮಗಾರಿ ಮತ್ತೆ ತಗೊಂಡಿದೀವಿ ಈಗ ಮುಂದುವರಿಸ್ತೀವಿ ಈ ನಲ್ಪಾಡ್ ಅವ್ರ ಪಕ್ಕದಲ್ಲಿ ಎಂಬೆಸಿ ಅವ್ರದ್ದು ಇದೆ ಅವ್ರದ್ದು ಕಾಂಪೌಂಡ್ ಹಾಕೊಂಡಿದ್ರು ನಮ್ಮ ಪ್ರಾ ಡ್ರೈನ್ ಸೇರಿಸ್ಕೊಂಡು ಕಾಲುವೆ ಕೂಡ ಮುಚ್ಚೋಗಿತ್ತು ಅದನ್ನೆಲ್ಲ ತೆರವುಗೊಳಿಸಿದೀವಿ ನೋಡಿ ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಇಲ್ಲಿವರೆಗೂ ಅವ್ರು ಹೇಳೋ ಕಡೆ ಒಂದ್ ಒಂದ್ ಆಗಿಲ್ಲ ಏನೂ ಇರ್ಲಿಲ್ಲ ಈಗ ಬರ್ತಾ ಇದ್ದಾರೆ ನೋಟಿಸ್ ಕೊಟ್ಟಿಲ್ಲ ಅಲ್ಲಿ ಇದೆ ಅಂತ ಹೇಳ್ತಾರೆ ಬಟ್ ಆ ಮೋರಿ ಎಲ್ಲಿ ತಲುಪುತ್ತೆ ಎಲ್ಲಿಂದ ಬರುತ್ತೆ ಅದಕ್ಕೆ ಯಾವ್ದಕ್ಕೂ ಏನು ದಾಖಲೆ ಅಂದ್ರೆ ನನಗಂತೂ ಗೊತ್ತಿಲ್ಲ ನಾನು ಅವ್ರನ್ನ ಕೇಳಿದ್ದೀನಿ ಏನಾದ್ರೂ ಕೊಡ್ಲಿ ಈಗ ಅವ್ರು ಹೇಳ್ತಾ ಇದಾರೆ ಓಕೆ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಆಯ್ತಪ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಇದು ನನ್ನ ಪ್ರಾಪರ್ಟಿ ಹಣ ಇದು ಸರ್ಕಾರಿ ಪ್ರಾಪರ್ಟಿ ಇದ್ರು ಅಲ್ಲೇ ಅಲ್ಲಿ ಫ್ಲಡ್ ಆಗಿಲ್ಲ ಈಗ ಇವರು ಫ್ಲಡ್ ಆಗಿರೋ ಕಡೆ ಬೇಗ ತರುವುಗೊಳಿಸಿ ಮಾಡಬೇಕು ಅಟ್ಲೀಸ್ಟ್ ಒಂದು ನೋಟಿಸ್ ಇಶ್ಯೂ ಮಾಡಬೇಕಿತ್ತು ಆಮೇಲೆ ಮಾರ್ಕಿಂಗ್ ಏನೂ ಮಾಡಿಲ್ಲ ಅವರು ಈಗ ನೋಡಿದ್ರೆ ಕಾಂಪೌಂಡ್ ಒಳಗಡೆಯಿಂದ ಮಾರ್ಕ್ ಮಾಡ್ತಾ ಇದ್ದಾರೆ ಕಾಂಪೌಂಡ್ ಒಳಗಡೆಯಿಂದ ಅದು ತಪ್ಪಲ್ವಾ ಕಾಂಪೌಂಡ್ ನಮ್ಮ ನಾವು ಕಟ್ಟಿರೋ ಕಾಂಪೌಂಡ್ ಪಕ್ಕದಲ್ಲಿ ಹೆಚ್ ಎಲ್ ಕಾಂಪೌಂಡ್ ಇದೆ ಆ ಕಾಂಪೌಂಡಿಂದ ಮೆಜರ್ಮೆಂಟ್ ಮಾಡಬೇಕು ಅವ್ರದೇ ಅವ್ರದ್ದು ಏನಿದೆ ಎಷ್ಟು ಅಡಿ ಇದೆ ಎಷ್ಟು ನೋಡಿ ಮಾರ್ಕ್ ಮಾರ್ಕ್ ಮಾಡಿ ಅವ್ರಿಗೆ ಕಟ್ಬೇಕಾದ್ರೆ ಎಲ್ಲಾ ಗೊತ್ತಿರುತ್ತೆ ಹ್ಯಾರಿಸ್ ಅವರ ಮಾತಲ್ಲೇ ಗೊತ್ತಾಗ್ತದೆ ಅವ್ರಿಗೂ ಕೂಡ ಗೊತ್ತಿದೆ ಬಟ್ ಅವರು ಬಿಬಿಎಂಪಿಯ ಅಧಿಕೃತವಾಗಿ ಕೊಡ್ಲಿ ಅನ್ನೋ ರೀತಿಯಲ್ಲಿ ನಾಟಕ ಆಡ್ತಿದಾರಾ ಅಥವಾ ಆಗುತ್ತೆ ಕ್ರಿಯೇಟ್ಲಿ ಇದೊಂದು ಸಮಸ್ಯೆ ಆಗಿದೆ ಇಲ್ಲ ಅಂತಲ್ಲ ನೀವು ನೋಟಿಸ್ ಕೊಡಿ ಅಂತಂದ್ರೆ ನೋಟಿಸ್ ಕೊಟ್ಟ ತಕ್ಷಣ ಹೋಗಿ ಹೊಡಿಬೇಕು ಅಂತಲ್ಲ ನೋಟಿಸ್ ಕೊಡೋ ಉದ್ದೇಶ ಏನ್ ಗೊತ್ತಾ ನೋಡಿ ನಿಮ್ಮ ಜಾಗದಲ್ಲಿ ಇಂತಹ ಕಡೆ ಒತ್ತುವರಿ ಆಗಿದೆ ಅದನ್ನ ನಾವು ತೆರವು ಮಾಡ್ತೀವಿ ಒಂದ್ ವೇಳೆ ಒತ್ತುವರಿ ತೆರವು ಒತ್ತುವರಿ ಆಗಿಲ್ಲ ಅನ್ನೋದೇ ಆದ್ರೆ ಸೂಕ್ತ ದಾಖಲಾತಿಗಳನ್ನ ಕೊಡಿ ಅಂತ ನೋಟಿಸ್ ಕೊಡ್ತಾರೆ ಅವಾಗ ಅದಕ್ಕೆ ಒಂದು ಹದಿನೈದು ದಿನ ಟೈಮ್ ಕೊಡ್ತಾರೆ ಇವರು ತಮ್ಮ ಪ್ರಾಪರ್ಟಿ ಪೇಪರ್ಸ್ ಇರುತ್ತಲ್ಲ ಪ್ರಾಪರ್ಟಿ ಪೇಪರ್ಸ್ ಅನ್ನ ತಂದು ಬಿಬಿಎಂಪಿಗೆ ಹೋಗಿ ತೋರಿಸಿ ನೋಡಿ ನಮ್ದಿಲ್ಲಿ ಒತ್ತುವರಿ ಆಗಿಲ್ಲ ಅಂತ ಹೇಳಿ ಅದನ್ನ ಕಾರ್ಯಪಾಲಕ ಅಭಿಯಂತರರು ಒಪ್ಕೊಂಡು ಆಯ್ತಪ್ಪ ಬಿಡ್ತೀವಿ ಅಂತ ಇದು ಮೆಥಡ್ ಆಕ್ಚುಲ್ ಕೆಲವು ಕಡೆ ಏನಾಗುತ್ತೆ ಈ ಭಂಡಾಟ ಮಾಡ್ಕೊಂಡು ಒತ್ತುವರಿ ಮಾಡಿದ್ರು ಕೂಡ ಕೋರ್ಟ್ ಹೋಗ್ತಾರೆ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಇವರು ವಾದ ನಾವು ಒತ್ತುವರಿ ಮಾಡಿಲ್ಲ ಅಂತ ಹೇಳಲ್ಲ ನಮ್ದು ಹಂಗಿದೆ ಹಿಂಗಿದೆ ತುಂಬಾ ಜನ ನಿರಾಶ್ರಿತರಾಗ್ಬಿಡ್ತಾರೆ ಕೆಲಸ ಕಾರ್ಯಗಳು ನಿಂತೋಗ್ಬಿಡುತ್ತೆ ನಾವು ಅದಕ್ಕೆಲ್ಲ ತಯಾರಿ ಆಗ್ಬೇಕು ನಮ್ಗೊಂದ್ ಮೂರ್ ತಿಂಗಳು ಆರು ತಿಂಗಳು ಟೈಮ್ ಅಂತ ಆಗ ಕೋರ್ಟ್ ಏನ್ ಮಾಡುತ್ತೆ ಸ್ಟೇ ಕೊಡುತ್ತೆ ಹೌದು ಅದಕ್ಕೋಸ್ಕರ ಇವ್ರ ಏನ್ ಮಾಡ್ತಾ ಇದಾರೆ ನೋಟಿಸ್ ಕೊಡದಿರೇ ಹೋಗ್ಬಿಟ್ಟು ತೆರವು ಮಾಡ್ತಾ ಇರ್ತಾರೆ ಓನರ್ ಗಳ ಲೆಕ್ಕಾಚಾರದಲ್ಲಿ ಅವರ ದೃಷ್ಟಿಯಲ್ಲಿ ನೋಡೋದಾದ್ರೆ ನೋಟಿಸ್ ಕೊಟ್ಟು ಒಂದು ಲೆಕ್ಕ ಇದೆ ಇನ್ನು ನಿನ್ನೆ ಪಾಪರೇಟಿವ್ ಲೇಔಟ್ ನಲ್ಲಿ ಒತ್ತುವರಿ ತೆರವು ಮಾಡಬೇಕಾದ್ರೆ ಪ್ರಭಾವಿ ಮಾಜಿ ಕಾರ್ಪೊರೇಟರ್ ತಮ್ಮನ ಗುಡುಗಿಗೆ ಬಿಬಿಎಂಪಿ ಅಧಿಕಾರಿಗಳು ಸ್ತಬ್ಧವಾಗ್ಬಿಟ್ಟಿದ್ದಾರೆ ಮಾಜಿ ಕೈ ಕಾರ್ಪೊರೇಟರ್ ಮಾಲೀಕತ್ವದ ಲೇಔಟ್ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ನಾಲ್ಕರಲ್ಲಿ ಲೇಔಟ್ ನಿರ್ಮಾಣ ಆಗಿತ್ತು ತೆರವು ವೇಳೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು ಆದರೆ ಒತ್ತುವರಿ ಜಾಗದಲ್ಲಿ ತೆರವು ಬದಲಿಗೆ ಉಳಿದ ಭಾಗದಲ್ಲಿ ತೆರವು ಕಾರ್ಯ ಮಾಡಲಾಗಿತ್ತು ಇದೆಲ್ಲ ನೋಡಿದ್ರೆ ಪಾಲಿಕೆ ಅಧಿಕಾರಿಗಳು ಬೆದರಿಕೆಗೆ ಹೆದರಿದ ಹೆದರಿದ್ರ ಅಂತ ಅನಿಸುತ್ತೆ ನನ್ನ ಕೊಲಿಗೆ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ ಆ ಲೇಔಟ್ ಬಿಟ್ಟು ಹಿಂದೆ ಮುಂದೆ ರಾಜಕಾಲುವೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಲೇಔಟ್ ಒಳಗೆ ಎಂಟ್ರಿ ಕೊಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ ಇದ್ಯಾವುದು ಇದು ಇಂಥ ವಿಚಾರದಲ್ಲಿ ಮುಲಾಜಿಗೆ ಒಳಗಾಗಬಾರ್ದು ಕಾರ್ಪೊರೇಟರ್ ಆದ್ರೆ ಏನಂತೆ ಶಾಸಕರಾದ್ರೇನಂತೆ ಏನಂತೆ ಒತ್ತುವರಿ ಮಾಡ್ಕೊಂಡ್ಮೇಲೆ ತಪ್ಪು ತಪ್ಪೇನೆ ಇವತ್ತೇನೋ ತೆರವು ಮಾಡ್ತೀವಿ ಅಂತಿದ್ದಾರೆ ನೋಡೋಣ ಆಗತ್ತಾ ಇಲ್ವಾ ಈ ಒಂದು ಭಾಗ ಏನಿದೆ ಇದು ಒಂದು ಲೇಔಟು ಇದು ಪ್ರಭಾವಿ ರಾಜಕಾರಣಿಯ ಮಾಲೀಕತ್ವದಲ್ಲಿರುವಂತಹ ಜಾಗ ಇದು ಸೊ ಇಲ್ಲಿ ಲೇಔಟನ್ನು ನಿರ್ಮಾಣ ಮಾಡಿಕೊಂಡಿದ್ರು ಆ ಲೇಔಟು ಕೂಡ ಒಂದಿಷ್ಟು ಭಾಗ ಕಂಪ್ಲೀಟ್ ಆಗಿ ಒತ್ತುವರಿಯಾಗಿದೆ ಅನ್ನುವಂಥದ್ದು ಕಂದಾಯ ಇಲಾಖೆಯ ಸರ್ವೇ ಇಲ್ಲಿ ಉಲ್ಲೇಖ ಆಗಿದೆ ಸೊ ಅದರಂತೆ ಮಾರ್ಕಿಂಗನ್ನು ಮಾಡಿ ಅದನ್ನು ತೆರವು ಮಾಡುವಂತಹ ಪ್ರಕ್ರಿಯೆಗಳಿಗೆ ಮುಂದಾಗಿದ್ದರು ಆದರೆ ಈ ಒಂದು ಲೇಔಟ್ನ ಮಾಲೀಕರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಸೊ ಇವರು ಒಂದು ಪಕ್ಷದ ಮುಖಂಡರಾಗಿದ್ದರು ಜೊತೆಗೆ ಅವರ ಮಾಲೀಕತ್ವದಲ್ಲೇ ಇರುವಂತಹ ಜಾಗ ಸೊ ಎರಡು ಮೂರು ಬಾರಿ ಕಾರ್ಪೊರೇಟ್ರ್ ಆದಂಥವರು ಸೊ ಅವರ ಅಂದರೆ ವಿರೋಧದ ಬೆನ್ನಲ್ಲೇ ಜೆ ಸಿ ಬಿಯನ್ನು ಮತ್ತೆ ವಾಪಸ್ ಹಿಂದಕ್ಕೆ ಬಂತು ಬಂದ ಬಳಿಕ ಮತ್ತೆ ಈ ಒಂದು ರಾಜಕಾಲುವೆ ಏನಿದೆಯಲ್ಲ ರಾಜಕಾಲುವೆ ಹಿಂಬದಿಗೆ ಬೇರೆ ಮಾರ್ಗದ ಮೂಲಕವಾಗಿ ಮತ್ತೊಂದು ಭಾಗಕ್ಕೆ ಈಗ ಜೆ ಸಿ ಬಿ ಎಂಟ್ರಿ ಆಗಿದೆ ಅಂದರೆ ಸಣ್ಣ ಪುಟ್ಟದವರು ಅಥವಾ ಮಧ್ಯಮ ವರ್ಗದ ಮನೆಗಳವರು ಏನಾದರೂ ಅಪೋಸನ್ನು ಮಾಡಿದರೆ ಅಂತವರನ್ನ ಪೊಲೀಸರ ವಶಕ್ಕೆ ಕೊಡ್ತಾರೆ ಕಂಪ್ಲೀಟ್ ಆಗಿ ನೆಲ ಸಮ ಮಾಡ್ತಾರೆ ಅಲ್ಲಿ ಆದ್ರೆ ಇಲ್ಲಿ ದೊಡ್ಡವರ ವಾಗ್ದಾಳಿಗೆ ದೊಡ್ಡವರ ಮಾತಿಗೆ ಹೆದರಿ ಜೆಸಿಬಿನೇ ವಾಪಸ್ ಬಂತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಮಹದೇವಪುರ ಹಾಗೆ ಯಲಹಂಕದಲ್ಲಿ ರಾಜ್ಯಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ಶುರುವಾಗಿದೆ ಆದರೆ ಆರು ವಲಯಗಳಲ್ಲಿ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಶುರು ಆಗಿಲ್ಲ ಇದಕ್ಕೆ ಸರ್ವೆ ಮಾರ್ಕಿಂಗ್ ಅಳಿಸಿರೋದು ಹಾಗೆ ಮರುಸರ್ವೆಯ ಅಗತ್ಯತೆಯನ್ನು ಬಿಬಿಎಂಪಿ ಮಳೆ ನೀರುಗಾಲುವೆ ವಿಭಾಗದ ಅಧಿಕಾರಿಗಳು ಬಿಚ್ಚಿಡ್ತಿದ್ದಾರೆ ಎರಡ್ ಸಾವಿರದ ಹದಿನಾರಿಂದ ಕೂಡ ಕಾಲುವೆ ಒತ್ತುವರಿ ಕಾರ್ಯಾಚರಣೆ ಮಾಡೋ ನಿಟ್ಟಿನಲ್ಲಿ ಬಿಬಿಎಂಪಿ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಎಷ್ಟು ಮಟ್ಟಿಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ ಇನ್ನು ತೆರವು ಆಗ್ಬೇಕಾಗಿರುವಂತಹ ಪ್ರಮಾಣ ಎಷ್ಟು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತಾನು ಕೂಡ ಈ ಅಲ್ಲಿ ಅಂಕಿ ಅಂಶಗಳಿದೆ ಬಟ್ ಅವರು ಈಗ ಮಹದೇವಪುರ ಯಲಹಂಕ ಎರಡು ವಲಯ ಬಿಟ್ಟರೆ ಮಾಡಿಲ್ಲ ಅವರು ಇಲ್ವಾ ನೋಡಿ ಪೂರ್ವ ವಲಯ ಒತ್ತುವರಿ ಆಗಿರೋದು ಇನ್ನೂರ ಮೂವತ್ತೇಳು ಕಡೆ ಅದರಲ್ಲಿ ನೂರ ಕಡೆ ತೆರವು ಮಾಡಿದ್ದಾರೆ ಇನ್ನೂ ನೂರ ಹತ್ತು ಬಾಕಿ ಇದೆ ಈ ಕೆಲಸ ಯಾವಾಗ್ ಮಾಡ್ತೀರಾ ಒಂದು ಪ್ರಶ್ನೆ ನಮ್ಮ ಪ್ರಶ್ನೆ ಇಷ್ಟೇ ನಾವು ಅಂಕಿಅಂಶ ಕೊಡೋದ್ರ ಜೊತೆಗೆ ಪ್ರಶ್ನೆನೂ ಮಾಡ್ತೀವಿ ಓಕೆ ಸೊ ಪೂರ್ವ ವಲಯದಲ್ಲೂ ಹಾಗೆ ಇದೆ ಕೆಲವು ಕಡೆ ಐವತ್ತೊಂಬತ್ತು ಕೆಲವು ಕಡೆ ನೋಡಿ ದಕ್ಷಿಣ ವಲಯದಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ ಹಾಗೆಯೇ ಕೋರಮಂಗಲ ವ್ಯಾಲಿನಲ್ಲಿ ಒಂದು ಮೂರು ಕಡೆ ಇದೆ ನೂರ ಮೂವತ್ತಾರು ಕಡೆ ಮಹದೇವಪುರ ವ್ಯಾಲಿ ಇದೆ ಹಾಗೆಯೇ ಒಟ್ಟು ಆರುನೂರ ತೊಂಬತ್ತ ಆರು ಕಡೆ ಇನ್ನು ಕೂಡ ಬಾಕಿ ಇದೆ ತೆರವು ಕಾರ್ಯಾಚರಣೆ ಸಾವಿರದ ಒಂಬೈನೂರ ಮೂವತ್ತು ಕಡೆ ತೆರವು ಮಾಡಿದರೆ ಒಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಕಡೆ ಈಗ ತೆರವು ಕಾರ್ಯ ತೆರವು ಒತ್ತುವರಿ ಆಗಿದೆ ಒತ್ತುವರಿಯಲ್ಲಿ ಇಷ್ಟಾಗಬೇಕು ಇನ್ನಿಷ್ಟು ಬಾಕಿ ಇದೆ ಅಂತಕ್ಕಂಥದ್ದು ನೋಡೋಣ ಒಂದೊಂದು ಕಡೆಯಿಂದ ಅವರೇ ಹೇಳೋ ಪ್ರಕಾರ ನಿನ್ನೆ ಒಂದು ಕಾರಣ ಕೊಟ್ರಲ್ಲ ನಮ್ಮ ಹತ್ರ ಸಾಮಗ್ರಿಗಳ ಕೊರತೆ ಇದೆ ನಮ್ಮ ಹತ್ರ ಜೆ ಸಿ ಬಿಗಳಿಲ್ಲ ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ ಶಸ್ತ್ರ ಹಾಗಾಗಿ ಎಲ್ಲ ಬಡಾವಣೆಗಳಲ್ಲೂ ಏಕಕಾಲದಲ್ಲಿ ಒತ್ತುವರಿ ತೆರವು ಮಾಡೋಕ್ಕಾಗಲ್ಲ ನಾವು ಒಂದೊಂದ್ ಕಡೆಯಿಂದ ಬರ್ತೀವಿ ಫೈನ್ ಆಯ್ತು ಕೆಲಸ ಶುರು ಮಾಡಿದಿರಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಶುರು ಮಾಡಿದಿರಲ್ಲ ಇನ್ ಮುಂದಕ್ಕಾದ್ರೂ ಮಾಡಿ ಅಂತಕ್ಕಂಥದ್ದು ಇನ್ನು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಮಹದೇವಪುರ ವ್ಯಾಪ್ತಿಯ ಹೂಡಿ ಸಮೀಪದ ಬಸವಣ್ಣ ನಗರ ಮತ್ತೆ ಜಲಾವೃತ ಆಗಿದೆ ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಆದ್ರೆ ಇಡೀ ಬೆಂಗಳೂರಿನಲ್ಲಿ ಬಂದಿಲ್ಲ ಕೆಲವು ಏರಿಯಾಗಳಿಗೆ ಜಾಸ್ತಿ ಮಳೆಯಾಗಿದೆ ಅದರಲ್ಲಿ ಹೂಡಿ ಭಾಗದಲ್ಲೂ ಕೂಡ ಆಗಿದೆ ಬಸವಣ್ಣನಗರ ರಾಜಕಾಲುವೆ ಒತ್ತುವರಿ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಈ ಬಡಾವಣೆ ಮುಳುಗುತ್ತಾ ಇದೆ ಗೋಪಾಲನ್ ಸ್ಕೂಲ್ ಮತ್ತು ಮಹಾವೀರ್ ಜೈನ್ ಅಪಾರ್ಟ್ಮೆಂಟ್ನವರು ರಾಜಕಾಲುವೆಯನ್ನು ಮುಚ್ಚಿರುವ ಹಿನ್ನೆಲೆಯಲ್ಲಿ ಅನಾಹುತವಾಗಿದ್ದು ಬಿಬಿಎಂಪಿಯ ಕಾಟಾಚಾರದ ಒತ್ತುವರಿ ತೆರವು ಕಳ್ಳಾಟಕ್ಕೆ ಇದು ಕೂಡ ಸಾಕ್ಷಿ ನಿನ್ನೆ ಗೋಪಾಲನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಮೊದಲನೇ ದಿನನೇ ಮಾಡಿದ್ರು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಕ್ಲಿಯರ್ ಆದ್ರೆ ಬಹುತೇಕ ಇಲ್ಲಿ ನೀರು ನಿಲ್ಲಲ್ಲ ಅಂತ ಅನ್ಕೊಳ್ಳೋಣ ಬಟ್ ಅವರು ಅದ್ರ ಕ್ಲಿಯರ್ ಮಾಡಿದ್ರು ನೀರು ನಿಲ್ತಾ ಇದೆ ಅಂತಂದ್ರೆ ಇವ್ರದ್ದು ಕಳ್ಳಾಟ ಅಂತ ಆರ್ ಅಡಿ ಎಂಕ್ರೋಚ್ಮೆಂಟ್ ಆಗಿದ್ರೆ ಇವ್ರು ಎರಡು ಅಡಿ ಕ್ಲಿಯರ್ ಮಾಡೋದು ನಾಲ್ಕು ಅಡಿ ಬಿಟ್ಬಿಡೋದು ಹಂಗೆ ಮಾಡಿದ್ರೆ ಆಗಲ್ಲ ಅದಕ್ಕೆ ಸಾಕ್ಷ್ಯ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ಆಗಸ್ಟ್ ಅಂತ್ಯ ಹಾಗೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸುರಿದಂತಹ ಭಾರಿ ಮಳೆಗೆ ಐಟಿ ಬಿಟಿ ವಲಯ ತತ್ತರಿಸಿ ಹೋಗಿತ್ತು ಹೊರವರ್ತುಲ ರಸ್ತೆಯಲ್ಲಿರುವಂತಹ ಬಹುತೇಕ ಐಟಿ ಕಂಪನಿಗಳು ಅಥವಾ ಐಟಿ ಪಾರ್ಕ್ ಗಳು ನೀರಿನಲ್ಲಿ ಮುಳುಗಡೆಯಾಗಿದ್ವು ರಸ್ತೆ ಜಲಾವೃತವಾಗಿ ಕಂಪನಿಗಳು ದೊಡ್ಡ ನಷ್ಟವನ್ನು ಅನುಭವಿಸಿದ್ವು ಉದ್ಯೋಗಿಗಳೇ ಕೆಲಸಕ್ಕೆ ಬಾರದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆಲ್ಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ ಅಪೂರ್ಣ ಕಾಮಗಾರಿ ರಾಜಕಾಲುವೆ ಒತ್ತುವರಿಯೇ ಎಂದು ಸಿಬ್ಬಂದಿಗೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಟ್ಟಿದ್ರು ಈ ವೇಳೆ ಐಟಿ ಮತ್ತು ಬಿಟಿ ಹಾಗೆ ವಾಣಿಜ್ಯ ಕಂಪನಿಗಳ ಮುಖ್ಯಸ್ಥರು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಈ ಎಲ್ಲಾ ಬೇಡಿಕೆಗಳನ್ನ ಮುಂದಿನ ಮೂವತ್ತು ದಿನಗಳಿಂದ ಎರಡು ತಿಂಗಳ ಒಳಗೆ ಜಾರಿ ಮಾಡ್ತೀವಿ ಅಂತ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದೆ ಸರ್ಕಾರ ಇದನ್ನ ಅದೆಷ್ಟು ಮಟ್ಟಿಗೆ ಸ್ವೀಕಾರ ಮಾಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಸ್ವೀಕಾರ ಮಾಡುವಂತದ್ದೇನಿಲ್ಲ ಇವೆಲ್ಲ ಸರ್ಕಾರ ಬ್ಲೂ ಪ್ರಿಂಟ್ ಇದೆ ಸರ್ತಿ ಹೇಳಿದಾರೆ ಅಷ್ಟೇ ಇವರು ಹೇಳ್ತಾರೆ ಹೊರವರ್ತುಲ ರಸ್ತೆ ಹದಿನೇಳು ಕಿಲೋಮೀಟರ್ ಮಾರ್ಗವನ್ನು ಪ್ರತ್ಯೇಕ ಮುನ್ಸಿಪಲ್ ವಲಯ ಅಂತ ಘೋಷಣೆ ಮಾಡಬೇಕು ಅವತ್ತು ನೀರು ತುಂಬಿಕೊಂಡಿತ್ತಲ್ಲ ಆ ಜಾಗ ಎಕೋಸ್ಪೇಸ್ ಹಾಗೂ ಸಮಸ್ಯೆಗೆ ಒಳಗಾಗಿರುವ ರಾಜಕಾಲುವೆಗಳನ್ನ ಕೂಡಲೇ ಸರಿಪಡಿಸಬೇಕು ಹೊರವರ್ತುಲ ರಸ್ತೆಯ ಮೆಟ್ರೋ ರೈಲು ಕಾಮಗಾರಿ ಬಗ್ಗೆ ಸಂಕ್ಷಿಪ್ತವಾದ ಟೈಮ್ ಲೈನ್ ತಿಳಿಸಬೇಕು ಅಂದ್ರೆ ಯಾವಾಗ ನೀವು ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಮಾಡ್ತೀರಾ ಕರೆಕ್ಟಾಗಿ ಹೇಳಿ ಮೆಟ್ರೋ ಕುರಿತು ಎ ಸಿ ಎಸ್ ನೇತೃತ್ವದ ಸಭೆಯಲ್ಲಿ ಓರ್ಕಾವನ್ನ ಸೇರಿಸ್ಕೊಳ್ಬೇಕು ಅದೇ ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ ಇದೆಯಲ್ಲ ಅವರನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಮೋದನೆ ಪಡೆದಿದ್ದ ಹತ್ತೊಂಬತ್ತು ಆರ್ಟೀರಿಯಲ್ ರಸ್ತೆಗಳನ್ನು ಕೂಡಲೇ ಲೋಕಾರ್ಪಣೆ ಮಾಡಬೇಕು ಮೆಟ್ರೋ ಕಾಮಗಾರಿ ವೇಳೆ ಟ್ರಾಫಿಕ್ ಹೆಚ್ಚಾಗದಂತೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಬೇಕು ಪ್ರತ್ಯೇಕ ಮುನ್ಸಿಪಾಲ್ಟಿ ಘೋಷಣೆ ಬಳಿಕ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಪ್ರದೇಶ ಅಭಿವೃದ್ಧಿಗೆ ತಜ್ಞರ ತಂಡ ರಚಿಸಬೇಕು ಮುನ್ಸಿಪಾಲಿಟಿ ಘೋಷಣೆಯಾದ ನಂತರ ಪಿಪಿಪಿ ಮಾಡೆಲ್ ಅಡಿ ಕೆಲಸಗಳನ್ನು ನಿರ್ವಹಿಸಬೇಕು ಹೈಡೆನ್ಸಿಟಿ ಕಾರಿಡಾರ್ ಅನುಮೋದನೆ ನೀಡಬೇಕು ಹೊಸೂರು ರಸ್ತೆ ಸರ್ಜಾಪುರ ರಸ್ತೆ ಓಲ್ಡ್ ಏರ್ಪೋರ್ಟ್ ರಸ್ತೆ ಐ ಟಿ ಪಿ ಎಲ್ ಸಿಲ್ಕ್ ಬೋರ್ಡ್ ಹಾಗೂ ಕೆಆರ್ಪುರದಲ್ಲಿ ಆರ್ಟಿರಿ ಆರ್ಟೀರಿಯಲ್ ರಸ್ತೆಗಳನ್ನು ನಿರ್ಮಿಸಬೇಕು ಕೆರೆಗಳು ರಾಜಕಾಲುವೆ ನಿರ್ವಹಣೆಗಾಗಿ ಸಮಗ್ರ ಯೋಜನೆ ರೂಪಿಸಬೇಕು ಒತ್ತುವರಿ ವಿಚಾರವಾಗಿ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಪಾಲಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಆವತ್ತು ಇವರು ನೀವು ನಮಗೆ ಇದೆಲ್ಲ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಆಯ್ತಪ್ಪ ನೀವು ಇಷ್ಟೆಲ್ಲ ಹೇಳಿದಿರಾ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಬಟ್ ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಏನ್ ಮಾಡ್ತೀರಾ ಏನೇ ಆಗ್ಲಪ್ಪ ಇದೆಲ್ಲ ಕೆಲಸ ಮಾಡ್ತೀವಿ ನೀವು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಾಗನ ಬಿಡಿ ಈಗ ಸ್ಪೇಸ್ ಅಲ್ಲಿ ಆಗಿದೆ ಬಾಗ್ಮನೆ ಟೆಕ್ ಪಾರ್ಕ್ ಆಗಿದೆ ಅದು ಐಟಿ ಬಿಟಿ ಸರ್ಕಾರನು ತನ್ನ ಕೆಲಸ ಮಾಡುತ್ತೆ ನೀವು ದಯವಿಟ್ಟು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಾಗನ ಬಿಟ್ಕೊಡಿ ಯಾವ ಇನ್ಫ್ಲೂಯನ್ಸ್ ಮಾಡಬೇಡಿ ಯಾವ ಮಿನಿಸ್ಟರ್ ಕೈಲೂ ಫೋನ್ ಮಾಡಿಸ್ಬೇಡಿ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಬಂದು ವಾಗ್ವಾದ ಮಾಡಬೇಡಿ ಜಗಳ ಮಾಡಬೇಡಿ ಆಯ್ತಾ ಅವ್ರು ತೆರವು ಮಾಡ್ತಾರೆ ಮಿಕ್ಕಿದ ಕೆಲಸ ಎಲ್ಲ ಆಗುತ್ತೆ ನೀವು ಸರ್ಕಾರ ಕೇಳಿದ್ರೆ ಮುನ್ನು ನಾವು ಕೇಳಬೇಕಲ್ಲ ಆ ಕೆಲಸ ನೀವು ಮಾಡಿ